The next concept is classification of materials on the basis of their susceptibility. A susceptibility is nothing but what? It is the ratio of what? Magnetizations to the magnetic intensity. In the last session, we discussed about the susceptibility, psi is equal to magnetization per magnetic intensity. It is just a number. It may be a positive, it may be negative. Some materials shows magnetic properties when we placed inside this external magnetic field. Sagodare, kelavondist materials external magnetic field dolagade ittaga magnetic property na padkondo namage magnetic field na produce maartiddi. Means what? The magnetic dipole moments are aligned along the direction of this external magnetic field. This is the external magnetic field. Suppose if you place an object inside this external magnetic field, some materials shows a magnetic property, some materials does not show any magnetic property after removing from this external magnetic field. So hagadre material na tagombando ee magnetic field dolagade idodo ಹೊರಗಡೆ ತಗೊಂಬಂದು ಅದನ್ನ ಚೆಕ್ ಮಾಡೋದು. ಸೊ ಹಾಗಾದ್ರೆ ಇಲ್ಲಿ ತಗೊಂಬಂದು ಐರನ್ ನೀಲ್ಸ್ ಸ್ಮಾಲ್ ಪೀಸಸ್ ಆಫ್ ಐರನ್ ಫಿಲಿಂಗ್ಸ್ ಅಂತ ಕರಿಬಹುದು. ಸಣ್ಣ ಕೆಬ್ಬಣ್ಣ ಚೋರ್ ಅಂತ ಹೇಳ್ತೀವಲ್ಲ ಅವನ್ ಇಲ್ಲಿ ಇಟ್ಕೊಂಡಿ ನಾನು ಏನ್ ಮಾಡ್ತೀನಿ, ಒಂದ್ ಮಟೀರಿಯಲ್ ನ ತಗೊಂಡು ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟು ಕರೆಂಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀನಿ. ಇಟ್ ಮೀನ್ಸ್ ವಾಟ್? ಐ ಇನ್ಕ್ರೀಸ್ ದಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. Each atoms act as a magnetic dipole and its dipole moment is from south to north anta namu karithu andre ondond atom kuda magnetic dipole tara behave martiti andre ondond electron aa nucleus sutta suttodo ondond dipole na create martiti adrinda namge ond dipole moment produce aagtiti anta namu karithu sari. So hagadre ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಮಟೀರಿಯಲ್ ಅನ್ನ ಪ್ಲೇಸ್ ಮಾಡಿದಾಗ ಕೆಲವೊಂದಿಷ್ಟು ಮಟೀರಿಯಲ್ಸ್ ನಲ್ಲಿ ಡೈಪೋಲ್ ಮೂಮೆಂಟ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಗೆ ಅಲೈನ್ ಆಗ್ತಾವ ಕೆಲವೊಂದಿಷ್ಟು. ಆ ಮಟೀರಿಯಲ್ ಅನ್ನ ನಾನು ಹೊರಗಡೆ ತಗೊಂಡ್ಬಂದು ಈ ಐರನ್ ಪೀಸಸ್ ಸಮೀಪ ನಾ ಏನಾದ್ರೂ ಹಿಡಿದ್ರೆ ದಿ ಸ್ಟಾರ್ಟ್ಸ್ ಟು ಅಟ್ರಾಕ್ಟ್. ಇಂತ ಕೆಲಸ ಒಂದಿಷ್ಟು ಮಟೀರಿಯಲ್ಸ್ ಮಾಡ್ತಾವ ರೈಟ್. ಇನ್ ಕೆಲವೊಂದಿಷ್ಟು ಮಟೀರಿಯಲ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟು ವಾಪಸ್ ತಗೊಂಬಂದ ಇದ್ರ ಸಮೀಪ ಹಿಂಗಿಟ್ರ ಸುಮ್ಮನೆ ಕುಂದಿರ್ತಾವ. ನೀನು ಬರಕ್ ಹೋಗೋಡ ಅಂದ್ರೆ ಅವು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಶೋ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಈಗ ಚಾಪಿಸ್ ಇದೆ, ಚಾಪಿಸಿಗೆ ಹೋಗಿ ನಾನು ಇದ್ರ ಒಳಗಡೆ ಇಟ್ಟ ಕರೆಂಟ್ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ ಆ ನಂತರ ಇದನ್ನ ಹೊರಗಡೆ ತೆಗೆದ ಐರನ್ ನೀಲ್ಸ್ ಹತ್ರ ಹೋಗಿ ಹಿಡಿದ್ನಂದ್ರೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಲಗುನ ಮಾಡ್ಕೋತೀತ ಮಾಡ್ಕೊಳ್ಳೋದಿಲ್ಲ. ಇಂಥ ಮಟೀರಿಯಲ್ಸ್ ಕೂಡ ಇದಾವೆ. ಸೊ ಹಾಗಾದ್ರೆ ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮಟೀರಿಯಲ್ಸ್ನ ಈ ಸಸೆಪ್ಟಬಿಲಿಟಿ ಅನ್ನೋ ಒಂದು ಫ್ಯಾಕ್ಟರ್ನ ಯೂಸ್ ಮಾಡಿ ಯಾವುದು ಮ್ಯಾಗ್ನೆಟಿಕ್ ಮಟೀರಿಯಲ್ಸು ಯಾವುದು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಲ್ಲ ಅನ್ನೋದನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಯಾವುದು ಬೇಸ್ ಮೇಲ್ಗಡೆ ಸಸೆಪ್ಟಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ನಂಬರ್ ಬೇಸ್ ಮೇಲ್ಗಡೆ ರೈಟ್. ಸೊ ಹಾಗಾದ್ರೆ ಕ್ಲಾಸಿಫಿಕೇಶನ್ ಆಫ್ ಮಟೀರಿಯಲ್ಸ್ ಆನ್ ದ ಬೇಸಿಸ್ ಆಫ್ ವಾಟ್ ಸಸೆಪ್ಟಬಿಲಿಟಿ ಫ್ಯಾಕ್ಟರ್ ವಿ ಕ್ಲಾಸಿಫೈ ಇನ್ ಟು 3 categories. One is diamagnetic material, paramagnetic material and ferromagnetic material anta karithivi athwa substance anta karithivi. You know classification of materials, classification yav factor melgade classification martivi navu yavdo ಸಸೆಪ್ಟಬಿಲಿಟಿ ಕಾನ್ಸೆಪ್ಟ್ ಮೇಲ್ಗಡೆ ಈ ಕಾನ್ಸೆಪ್ಟ್ ಬೇಸ್ ಮೇಲ್ಗಡೆ ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಮಟೀರಿಯಲ್ಸ್ ಅನ್ನ ನಾವೇನ್ ಮಾಡ್ತೀವಿ, ಮೂರು ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ಕೋತೀವಿ. ಒಂದು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಥವಾ ಮಟೀರಿಯಲ್ ಅಂತ ಕರಿತೀವಿ, ಎರಡನೇದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಥವಾ ಮಟೀರಿಯಲ್ ಅನ್ಬಹುದು, ಇನ್ನೊಂದು ಫೆರೋಮ್ಯಾಗ್ನೆಟಿಕ್ ಅಂತ ನಾವು ಕರಿತೀವಿ. ಸೊ ಅದರೊಳಗಡೆ ಒಂದೇದ್ ಯಾವುದು ಡಯಾಮ್ಯಾಗ್ನೆಟಿಕ್ substance or material.
ಸೊ ಹಾಗಾದ್ರೆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆರ್ ಹ್ಯಾವಿಂಗ್ ನೆಗೆಟಿವ್ ಸಸೆಪ್ಟಬಿಲಿಟಿ. ಸಸೆಪ್ಟಬಿಲಿಟಿ ಏನಿರ್ತೈತೆ ಅದು ನೆಗೆಟಿವ್ ಇರ್ತೈತಿ. ಸೊ ಹಾಗಾದ್ರೆ ದ ಮಟೀರಿಯಲ್ ವಿಚ್ ಹ್ಯಾಸ್ ನೆಗೆಟಿವ್ ಸಸೆಪ್ಟಬಿಲಿಟಿ, ದೋಸ್ ಮಟೀರಿಯಲ್ಸ್ ಅಪೋಸಿಸ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಸಸೆಪ್ಟಬಿಲಿಟಿ ನೆಗೆಟಿವ್ ಐತೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಗೆ ಈ ಡೈಪೋಲ್ ಮೂಮೆಂಟ್ ಅಪೋಸಿಟ್ ಆಗಿ ನಿಲ್ಲೋದು, ಅದನ್ನ ನಾವು ನೆಗೆಟಿವ್ ಸಸೆಪ್ಟಬಿಲಿಟಿ ಅಂತ ನಾವು ಕರಿತೀವಿ. ನೆಗೆಟಿವ್ ಸಸೆಪ್ಟಬಿಲಿಟಿ. ಸೊ ಅಂದ್ರೆ ಈ ಕಡೆ ನಾರ್ತ್ ಪೋಲ್ ಇದೆ, ಇಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹಿಂಗೆ ಬರ್ತಾ ಇದೆ ನಾರ್ತ್ ಟು ಸೌತ್, ಸೌತ್. ಇಲ್ಲೊಂದು ಅಟಮನ್ನ ನಾನು ಪ್ಲೇಸ್ ಮಾಡಿ, ನೀನು ಮಟೀರಿಯಲ್ ಅನ್ನ ಪ್ಲೇಸ್ ಮಾಡಿ ನಾನು. ಹಾಗಾದ್ರೆ ಆ ಮಟೀರಿಯಲ್ ಈಗ ಯಾವ ಫೀಲ್ಡ್ ಒಳಗಡೆ ಇಟ್ಟಿನಿ ನಾನು? ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟಿದ್ದೀನಿ. ಸೊ ಹಾಗಾದ್ರೆ ಮಟೀರಿಯಲ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎದುರೆದ್ರಿಂದ ಬರ್ತೈತಿ ಅಂದ್ರೆ ಒಂದು ಎಲೆಕ್ಟ್ರಾನೋ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತೋದ್ರಿಂದ ಬರ್ತೈತಿ, ಇನ್ನೊಂದು ಸ್ಪಿನ್ ಇಂದ ಬರ್ತೈತಿ. ನೆನಪಿಲ್ಲಿ ಲಾಸ್ಟ್ ಸೆಷನ್ಸ್ ಒಳಗಡೆ ನಾವು ಡಿಸ್ಕಷನ್ ಮಾಡಿರಿ, ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಮಟೀರಿಯಲ್ ಈಸ್ ಡ್ಯೂ ಟು ದಿ ಟೂ ಫ್ಯಾಕ್ಟರ್ಸ್, ಡ್ಯೂ ಟು ಟೂ ಫ್ಯಾಕ್ಟರ್ಸ್. ಒನ್ ಈಸ್ ಡ್ಯೂ ಟು ದಿ ರೊಟೇಷನಲ್ ಆಫ್ ದಿ ಎಲೆಕ್ಟ್ರಾನ್ ಅಂಡ್ ಅನದರ್ ಒನ್ ಈಸ್ ಸ್ಪಿನ್ ಮೋಷನ್ ಆಫ್ ಎಲೆಕ್ಟ್ರಾನ್. ಇಫ್ ದ ಡೈಪೋಲ್ ಮೂಮೆಂಟ್ ಡ್ಯೂ ಟು ರೊಟೇಷನ್ ಅಂಡ್ ಸ್ಪಿನ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ಸ್, ವಿ ಗೆಟ್ ವಾಟ್? ನಟ್ ಡೈಪೋಲ್ ಮೂಮೆಂಟ್. ಎರಡು ಒಂದೇ ಡೈರೆಕ್ಷನ್ಸ್ ಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡಕತ್ತಿದಪ್ಪ ಅಂತ ಹೇಳಿದ್ರೆ ಅವಾಗ ನಮಗೆ ಆ ಆಟೋಮ್ ಇಂದ ಏನ್ ಸಿಗ್ತೈತಿ? ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತೈತಿ, ಪರ್ಮನೆಂಟ್ ಅಂದ್ರೆ ಡೈಪೋಲ್ ಮೂಮೆಂಟ್, ನಟ್ ಡೈಪೋಲ್ ಮೂಮೆಂಟ್ ಸಿಗ್ತೈತಿ ಅಂತ ಕರಿತೀವಿ. ಸರಿ, ಸೊ ಹಾಗಾದ್ರೆ ಸ್ಪಿನ್ ಮೋಷನ್ಸ್ ಅನ್ನ ನಾವು ಟಚ್ ಮಾಡಕ್ ಆಗೋಂಗಿಲ್ಲ. ಏನ್ ಮಾಡಕ್ಕಾಗೋದಿಲ್ಲ ಅಂದ್ರೆ ವಿ ಕಾಂಟ್ ಚೇಂಜ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಪಿನ್ ಮೋಷನ್ ಆಫ್ ಅನ್ ಎಲೆಕ್ಟ್ರಾನ್. ಅದರಿಂದ ಸ್ಪಿನ್ ಮರದ ಏನೋ ಟಚ್ ಮಾಡಕ್ ಆಗೋಂಗಿಲ್ಲ, ಬಿಟ್ ಬಿಡ್ತೀವಿ. ಬಟ್ ಮಟೀರಿಯಲ್ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಆ ರೊಟೇಷನಲ್ ಮೋಷನ್ಸ್ ಏನಿದೆಯಲ್ಲ, ಆ ರೊಟೇಷನಲ್ ಮೋಷನ್ ಮಾಡ್ತಕ್ಕಂಥ ಎಲೆಕ್ಟ್ರಾನು ತಮ್ಮ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೋತಾವು, ಡಿಕ್ರೀಸ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಾವ ಮಟೀರಿಯಲ್ ಒಳಗಡೆ. ಈಗ ನಾನು ಜಸ್ಟ್ ಒಂದೇ ಅಟಮ್ ನ ಕನ್ಸಿಡರ್ ಮಾಡ್ತೀನಿ. ಈ ಮಟೀರಿಯಲ್ ಇದೆ, ಸಾಕಷ್ಟು ಅಟಮ್ಸ್ ಇದಾವೆ, ಅದರೊಳಗಡೆ ಒಂದು ಅಟಮ್ ಅದು ಯಾವುದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಆಗಿತ್ತಂದ್ರೆ ಯಾವ ತರ ಬಿಹೇವಿಯರ್ ಮಾಡ್ತಿತ್ತಂದ್ರೆ. ಸೊ ಹಾಗಾದ್ರೆ ಇದ್ರದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹಿಂಗಿದೆ, ರೈಟ್? ಸೊ ಹಾಗಾದ್ರೆ ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇದು ಅಪೋಸ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ಅಟಮ್ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಕತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ ಪೋಲ್ ಪ್ರೊಡ್ಯೂಸ್ ಆಗ್ತೈತಿ? ಯಾವ ಪೋಲ್? ನಾರ್ತ್ ಪೋಲ್ ಪ್ರೊಡ್ಯೂಸ್ ಆಗ್ತೈತಿ. ಈ ಕಡೆ ಯಾವ ಪೋಲ್ ಐತಿ? ಈ ನಾರ್ತ್ ಪೋಲ್ ಅನ್ನ ಅಪೋಸ್ ಮಾಡ್ಕೋಬೇಕಂದ್ರೆ ಯಾವ ಪೋಲ್ ಪ್ರೊಡ್ಯೂಸ್ ಆಗ್ಬೇಕ? ನಾರ್ತ್ ಪೋಲ್ ಪ್ರೊಡ್ಯೂಸ್ ಆಗ್ಬೇಕು. ನೆನ್ಪಿರ್ಲಿ, ಅಂದ್ರೆ ಒಂದು ಅಟಮ್ದೊಳಗಡೆ ಎಲೆಕ್ಟ್ರಾನ್ಸ್ ಸೌತ್ ಪೋಲ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು, ನಾರ್ತ್ ಪೋಲ್ ಪ್ರೊಡ್ಯೂಸ್ ಮಾಡಬಹುದು. ನೆನ್ಪಿರ್ಲಿ, ಸೌತ್ ಪೋಲ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ ವೆಲಾಸಿಟಿ ಕಡಿಮೆ ಆಗ್ತೈತಿ. ವೆಲಾಸಿಟಿ ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ ಕರೆಂಟ್ ಏನಾಗ್ತೈತಿ? ವೆಲಾಸಿಟಿ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ ಕರೆಂಟ್ ಕಡಿಮೆ ಆಗ್ತೈತಿ ಅಂತ ಹೇಳ್ತೀವಿ ನಾವು. ಕರೆಂಟ್ ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಕಡಿಮೆ ಆಯ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತೈತಿ. ಸೊ ಹಾಗಾಗಿ ಈಗ ಅಟೋಮ್ದಲ್ಲಿ ಏನ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರ್ತಾವಲ್ಲ, ಅವು ಯಾವ್ಯಾವ ಕ್ಲಾಕ್ ವೈಸ್ ದಲ್ಲಿ ರೊಟೇಟ್ ಆಗಿರ್ತಾವಲ್ಲ ಅವು ಸ್ಲೋ ಡೌನ್ ಆಗ್ತಾವೋ, ಯಾವ್ದಾವ್ದು ಆಂಟಿ ಕ್ಲಾಕ್ ವೈಸ್ ದೊಳಗಡೆ ರೌಂಡ್ ಹೊಡಿತಿರ್ತಾವಲ್ಲ ಅವೇನ್ ಮಾಡ್ತಾವೋ ಅವ್ರದ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಡ್ತಾವ. ಸೊ ಅಂದ್ರೆ ಸೌತ್ ಪೋಲ್ ದ ಸ್ಟ್ರೆಂತ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ, ಪ್ರೊಡ್ಯೂಸ್ ಆಗೋದು. ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಸಿಗ್ತೈತೆ ಅಂದ್ರೆ ನಾರ್ತ್ ಪೋಲ್ ಕಡೆ ಸಿಗ್ತೈತೆ. ಅಂದ್ರೆ ಈಗ ಅಷ್ಟು ಎಲೆಕ್ಟ್ರಾನ್ಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಕತ್ತಪ್ಪ ಅಂತ ಹೇಳಿದ್ರೆ ನಾರ್ತ್ ಪೋಲ್ ಏನಾಕೊಂತ ಹೋಗ್ತೈತಿ? ಅದರ ಸ್ಟ್ರೆಂತ್ ಜಾಸ್ತಿ ಹಾಕೊಂತ ಹೋಗ್ತೈತಿ. ಸೊ ಅದನ್ನ ಸ್ಪಿನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈಗ ರೊಟೇಷನಲ್ ನಾರ್ಮಲ್ ಇದ್ದಾಗ ಸ್ಪಿನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಪಿನ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ರೊಟೇಷನ್. ಸ್ಪಿನ್ ನಾವು ಏನು ಮಾಡಕ್ ಆಗೋದಿಲ್ಲ, ಅದಷ್ಟೇ ಇರ್ತೈತಿ. ಸೊ ಹಾಗಾದ್ರೆ ನಮ್ಗೆ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ವರ್ಡ್ ಬೇಕು ಅಂತ ಹೇಳಿದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಪಿನ್ ಮೋಷನ್ ಇಸ್ ರಿಮೈನ್ಸ್ ಸೇಮ್. ಅಪ್ವರ್ಡ್ ಡೈರೆಕ್ಷನ್ಸ್ ಬೇಕಂದ್ರೆ ಅದರದ್ದು ವೆಲಾಸಿಟಿ ಏನ್ ಮಾಡ್ಕೋತೈತೆ? ಅದು
ಇನ್ಕ್ರೀಸ್ ಮಾಡ್ಕೋತೈತಿ. ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ರೊಟೇಷನಲ್ ಮೋಷನ್ ಇನ್ಕ್ರೀಸಸ್. ಆಂಟಿ ಕ್ಲಾಕ್ ವೈಸ್ದಲ್ಲಿ ಹೊಂಟಪ್ಪ ಅಂತ ಹೇಳಿದ್ರೆ ಈ ಕೇಸಿಗೆ ಬಂದರೆ, ಸೊ ಹಾಗಾದರೆ ಸ್ಪಿನ್ ಏನಾದರೂ ಅಪೋಸಿಟ್ ಡೈರೆಕ್ಷನ್ಸ್ದಲ್ಲಿ ಇತ್ತು ಅಂದರೆ ಈ ಥರ ಸ್ಪಿನ್ನು ಮತ್ತು ಎರಡು ಹಿಂಗಿದ್ದು ಅಂದರೆ ಇದರಿಂದ ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಪಿನ್ ಆ್ಯಂಡ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ರೊಟೇಷನ್. ಸೊ ಹಾಗಾದರೆ ನನಗೀಗ ಅಪ್ವರ್ಡ್ ಡೈರೆಕ್ಷನ್ಸ್ದಲ್ಲಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಂತ ಹೇಳಿದರೆ ಸ್ಪಿನ್ ಈಸ್ ರಿಮೈನ್ ಸೇಮ್. ರೊಟೇಷನಲ್ ಮೋಷನ್ಸ್ ಅದು ಸ್ಪೀಡ್ ಇನ್ಕ್ರೀಸ್ ಆಗ್ತೈತಿ. ಸ್ಪೀಡ್ ಇನ್ಕ್ರೀಸ್ ಆಯ್ತಂದ್ರೆ ಅಪ್ವರ್ ಡೈರೆಕ್ಷನ್ಸ್ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತೈತಿ ಜಾಸ್ತಿ ಬರ್ತೈತಿ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ರೊಟೇಷನಲ್ ಮೋಷನ್ ಅಂತ ಕರೀತೀವಿ. ಹಾಗಾದ್ರೆ ವೆಕ್ಟರ್ ಕಾನ್ಸೆಪ್ಟ್ ಅನ್ನ ನಾವು ತಗೊಂಡು ಎರಡು ವೆಕ್ಟರ್, ಒಂದು ಅಪ್ವರ್ಡ್ ವೆಕ್ಟರ್ ಇದೆ, ಇನ್ನೊಂದು ಡೌನ್ವರ್ಡ್ ವೆಕ್ಟರ್ ಇದೆ. ಹಾಗಾದ್ರೆ ರಿಸಲ್ಟೆಂಟ್ ವೆಕ್ಟರ್ ಯಾವ ಕಡೆ ಬರ್ತಿತ್ತು ನಮಗೆ? ಅಪ್ವರ್ಡ್ ಡೈರೆಕ್ಷನ್ ಬರ್ತೈತಿ. ದಿಸ್ ಇಸ್ ದಿ ರಿಸಲ್ಟೆಂಟ್ ವೆಕ್ಟರ್ ಬಿ ರೊಟೇಷನ್ ಮೈನಸ್ ಬಿ ಸ್ಪಿನ್. ದಿಸ್ ಇಸ್ ದಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿ ಅಪ್ವರ್ಡ್ ಡೈರೆಕ್ಷನ್ಸ್. ಸೊ ಅಂದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇನ್ಕ್ರೀಸ್ ಆಗ್ತೈತಿ. ಇದು ಅಟೋಮಿಕ್ ಲೆವೆಲ್ಸ್ ಎಲ್ಲ ನಾವು ನೋಡೋದು ಇನ್ಕ್ರೀಸ್ ಆಗ್ತೈತಿ. ಹೌದು ಸರಿ. ನನಗೆ ಈಗ ಡೌನ್ವರ್ಡ್ ಡೈರೆಕ್ಷನ್ಸ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಪ್ಪ ಅಂತ ಹೇಳಿದ್ರೆ ಸ್ಪಿನ್ ಮೋಷನ್ ಹಿಂಗಿದೆ, ಇದ್ರದ ವೆಲಾಸಿಟಿ ಡಿಕ್ರೀಸ್ ಮಾಡ್ಕೊಂಡ್ಬಿಡ್ತಿತ್ತು. ಈ ತರ ಸುತ್ತದ ಎಲೆಕ್ಟ್ರಾನ್ ಏನಾಗ್ತಿತ್ತು, ಅದ್ರ ವೆಲಾಸಿಟಿನ ಸ್ಲೋಲಿ ಸುತ್ತಾಕ ಚಲೋ ಮಾಡ್ಬಿಡ್ತಿತ್ತು. ಸ್ಲೋ ಸುತ್ತಾಗತ್ತಪ್ಪ ಅಂತ ಹೇಳಿದ್ರೆ ಕರೆಂಟ್ ಕಡಿಮೆ ಆತ. ಕರೆಂಟ್ ಕಡಿಮೆ ಆಯ್ತಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಕೂಡ ಕಡಿಮೆ ಆಗಿಬಿಡ್ತೈತಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಡ್ಯೂ ಟು ರೊಟೇಷನಲ್ ಮೋಷನ್ ಡಿಕ್ರೀಸಸ್ ಒನ್ಸ್ ದ ಎಲೆಕ್ಟ್ರಾನ್ ಡಿಕ್ರೀಸಸ್ ಇಟ್ಸ್ ರಿವಾಲ್ವಿಂಗ್ ವೆಲಾಸಿಟಿ. ಸೊ ಹಾಗಾಗಿ ಇದ್ರದ ರಿಸಲ್ಟ್ ಏನಾಗ್ತೈತಿ, ಒಂದು ವೆಕ್ಟರ್ ಡೌನ್ವರ್ಡ್ ಹಿಂಗೈತಿ, ಇನ್ನೊಂದು ವೆಕ್ಟರ್ ಅಪ್ವರ್ಡ್ ಐತಿ. ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೌನ್ವರ್ಡ್, ನಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೌನ್ವರ್ಡ್. ಈ ತರ ಅಟಮ್ಸ್ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕೆಲಸ ಮಾಡ್ತವೆ. ಸಮ್ ಮಟೀರಿಯಲ್ಸ್ ಒಳಗಡೆ ಈಗ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅನ್ನ ನಾವು ತಗೊಂಡಿವಪ್ಪ ಅಂತ ಹೇಳಿದ್ರೆ ನೆಗೆಟಿವ್ ಸಸೆಪ್ಟಬಿಲಿಟಿ ಅಂತ ಎದಕ್ಕೆ ಹೇಳ್ತೀವಿ ಅಂದ್ರೆ ಆ ಮಟೀರಿಯಲ್ ಒಳಗಡೆ ಇರ್ತಕ್ಕಂತಹ ಎಲೆಕ್ಟ್ರಾನ್ಸ್ ಈಗ ನಾರ್ತ್ ಪೋಲ್ ಇದ್ರ ಸಮೀಪ ಹಿಂಗೆ ಬರಾಕತ್ತಿತ್ತಪ್ಪ ಅಂತ ಹೇಳಿದ್ರೆ ಈ ನಾರ್ತ್ ಪೋಲ್ ಅನ್ನ ಅಪೋಸ್ ಮಾಡೋ ಕೆಲಸ ಮಾಡ್ಬಿಡ್ತಾವ. ಅಂದ್ರೆ ಯಾವ್ದು ಎಲೆಕ್ಟ್ರಾನ್ ನಾರ್ತ್ ಪೋಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರ್ತಾವಲ್ಲ ಅವ್ರದ ಸ್ಪೀಡ್ ಏನಾಗ್ತದೆ ಅಟೋಮೆಟಿಕ್ ಇನ್ಕ್ರೀಸ್ ಆಗ್ತೈತಿ, ಉಳಿದಿದ್ರದ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ಬಿಡ್ತೈತಿ. ಹಾಗಾಗಿ ಇಲ್ಲಿ ನಾರ್ತ್ ಪೋಲ್ ಬರಾಕತ್ತಂದ್ರೆ ಇದು ಕೂಡ ನಾರ್ತ್ ಪೋಲ್ ಪ್ರೊಡ್ಯೂಸ್ ಮಾಡೋದ್ರಿಂದ ಇದನ್ನ ಅಪೋಸ್ ಮಾಡೋ ಕೆಲಸ ಮಾಡ್ತೈತಿ. ಅದಕ್ಕೆ ನಾವು ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮಟೀರಿಯಲ್ ಅಂತ ಕರಿತೀವಿ, ವಿಚ್ ಅಪೋಸಸ್ ದಿ ಎಕ್ಸ್ಟರ್ನಲ್ ಏಜೆಂಟ್. ಆ ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ಅಪೋಸ್ ಮಾಡೋರು ಯಾರಿದಲ್ಲ ಅವ್ರೆ ಆ ತರ ಕೆಲಸ ಯಾರು ಮಾಡ್ತಾರಲ್ಲ ಅದಕ್ಕೆ ನಾವು ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಕರಿತೀವಿ. ಈಗ ತಪ್ಪೇನ್ರೆ ಇನ್ಸ್ಟ್ರಕ್ಷನ್ಸ್ ಅಥವಾ ಏನಾದರೂ ಮಾಡಾಕತ್ತಿದ್ರಪ್ಪ ಅಂತ ಹೇಳಿದ್ರೆ ಅದು ತಪ್ಪ್ರಿ ಸರಿ ಅಲ್ಲ, ಅವ್ರು ಯಾರಲ್ಲೂ ಇರೋಲ್ಲ ಅಕ್ಕ, ತಪ್ಪು ತಪ್ಪಲ್ಲ ತಪ್ಪ್ರಿ ಅಂತ ಹೇಳೋ ಗುಣ ಏನಿರ್ತಾವಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಕರಿತೀವಿ. ಅದನ್ನ ನಾವು ಮಟೀರಿಯಲ್ದಲ್ಲಿ ಕೂಡ ನೋಡ್ತೀವಿ. ಹಾಗಾಗಿ ಈ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ದಲ್ಲಿ ನ್ಯಾಚುರಲ್ ಪ್ರಾಪರ್ಟಿ ಅಥವಾ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಯಾವ ಮಟೀರಿಯಲ್ ತೋರಿಸ್ತೈತೆ ಅಂದರೆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ತೋರಿಸ್ತೈತಿ. ಅದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ದ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಶೋಸ್ ಅ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್. ಇದರ ಮೇಲೆ ಕೂಡ ಕಾಂಪಿಟೇಟಿವ್ ಒಳಗಡೆ ಕ್ವೆಶನ್ಸ್ ಬಂದಿದ್ದಾವ. ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಒಳಗಡೆ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನು ತೋರಿಸ್ತಕ್ಕಂಥ ಮಟೀರಿಯಲ್ ಯಾವುದು ಅಂತ ಬಂದು ಅಂದ್ರೆ ಯಾವ್ದು ಹೇಳ್ತೀರಾ? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ನಾವು ಹೇಳ್ತಿರ್ತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ನ ನಾವು ತಗೊಂಡ್ರೆ ಕಾಪರ್, ಲೆಡ್, ಸಿಲಿಕಾನ್, ವಾಟರ್, ಸೋಡಿಯಂ ಕ್ಲೋರೈಡ್, ಡಿಸಾಲ್ವ್ಸ್, ಸಮ್ ಎಕ್ಸಾಂಪಲ್ಸ್ ಫಾರ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಕಾಪರ್, ಲೆಡ್, ಸಿಲಿಕಾನ್, ವಾಟರ್, ಸೋಡಿಯಂ ಕ್ಲೋರೈಡ್. ಇವೆಲ್ಲ ಮಟೀರಿಯಲ್ಸ್ ಏನ್ ಮಾಡ್ತಾವ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಹೋಗಿ ಇಟ್ಟಿವಪ್ಪ ಅಂತ ಹೇಳಿದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದ ಹೊರಗೆ ಬಂದ್ಬಿಡ್ತಾವ, ಆ ಕೆಲಸ ಮಾಡ್ತಾವ. ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ದೊಡ್ಡಾಕ್ ಚಲೋ ಮಾಡ್ಬಿಡ್ತಾವ. ಹಾಗಾಗಿ ಇದಕ್ಕೆ ನಾವು ನೆಗೆಟಿವ್ ಸಸೆಪ್ಟಬಿಲಿಟಿ ಅಂತ ನಾವು ಹೇಳಿ ಕರಿತೀವಿ. ನೆಗೆಟಿವ್ ಸಸೆಪ್ಟಬಿಲಿಟಿ ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಸಪೋಸ್ ಇಫ್ ವಿ ಸಸ್ಪೆಂಡ್ these type of materials inside the external magnetic field. ಈ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಇದಾವಲ್ಲ ಈಗ ಎಕ್ಸಾಂಪಲ್ ಕೊಟ್ಟನಲ್ಲ ಅವನೇನಾದ್ರು ತಗೊಂಬಂದ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಪ್ಲೇಸ್ ಮಾಡಿದೆ ಅಂದ್ರೆ ನಾರ್ತ್ ಇದೆ, ಸೌತ್ ಇದೆ.
ತಗೊಂಡ್ಬಂದ ಮಟೀರಿಯಲ್ಸ್ ಏನಾದರೂ ಇಲ್ಲಿ ನಾನು ಹ್ಯಾಂಗ್ ಮಾಡಿದ್ದೆಪ್ಪ ಅಂತ ಹೇಳಿದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಿಲ್ಲಕ್ಕೆ ಚಾಲೂ ಮಾಡ್ತಿತ್ತು ಆ ಮಟೀರಿಯಲ್. ಈ ತರ ಥೀಟಾ ಇಸ್ ಈಕ್ವಲ್ ಟು 90 degrees. ಸೊ ನಾವು ಹೆಂಗ ತಿರುಗಿಸಿಲ್ಲ ಆ ಮಟೀರಿಯಲ್ಸ್ ಅಲ್ಲ ಮತ್ತು ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಿಲ್ಲೋ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ ಆ ಮಟೀರಿಯಲ್ ಯಾವುದು? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ನಾವು ಕರಿತೀವಿ. ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಇದು ಸಾಲಿಡ್ ಕತಿ ಆಯ್ತು. ಇನ್ನು ಲಿಕ್ವಿಡ್ಸ್ ಬಂದರೆ ಲಿಕ್ವಿಡ್ ಫಾರ್ ಎಕ್ಸಾಂಪಲ್ ವಾಟರ್ ಅಂತ ನಾವು ಹೇಳಿ ಕರಿತೀವಿ. ವಾಟರ್ನ ಹೋಗಿ ನಾವೇನಾದರೂ ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾವು ಇಟ್ಟು ಅಂದರೆ ಇದು ನಾರ್ತ್ ಸೌತ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಟ್ಯೂಬ್ದೊಳಗಡೆ ಲಿಕ್ವಿಡ್ಸ್ನ ತಗೋತೀವಿ. ಲಿಕ್ವಿಡ್ ತಗೊಂಡು ಲಿಕ್ವಿಡ್ ಅನ್ನ ಫುಲ್ ಮಾಡ್ತೀನಿ. ಈ ತರ ಏನಿದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹಿಂಗ್ ಲೆವೆಲ್ನಲ್ಲಿ ಇರ್ತೈತಿ ಫ್ಲೂಯಿಡ್. ಆಫ್ಟರ್ ಅಪ್ಲೈಯಿಂಗ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ವಾಟ್ ಹ್ಯಾಪನ್ಸ್? ದಿಸ್ ಫ್ಲೂಯಿಡ್ ಸ್ಟಾರ್ಟ್ಸ್ ಟು ಮೂವ್ ಫ್ರಾಮ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಟ್ ಇದೆ. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಲಿಕ್ವಿಡ್ ಈ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಯಾವ ಕಡೆ ಹೋಗಕ್ಕೆ ಚಲೋ ಆಗತ್ತೆ? ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಹೋಗಕ್ಕೆ ಚಲೋ ಆಗ್ತೈತಿ ಈ ತರ. ಸೊ ಅಂದ್ರೆ ದ ಲಿಕ್ವಿಡ್ ಮೂವ್ಸ್ ಫ್ರಾಮ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ತರ ಬಿಹೇವಿಯರ್ ನ ತೋರ್ಸಕತ್ತಪ್ಪ ಅಂತ ಹೇಳಿದ್ರೆ ಅಂತ ಮಟೀರಿಯಲ್ಸ್ ನ ನಾವೇನಂತ ಕರಿಬಹುದು? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ಕರಿಬಹುದು. ಇವ್ರದ್ದು ರಿಲೇಟಿವ್ ಪರ್ಮಿಯಬಿಲಿಟಿನ ನಾವು ನೋಡೋದಾದ್ರೆ ಇಟ್ಸ್ ಲೆಸ್ ದನ್ 1 ಅಂತ ನಾವು ಹೇಳಿ ಕರಿತೀವಿ. ನೆಕ್ಸ್ಟ್, ದೀಸ್ ಮಟೀರಿಯಲ್ಸ್ ರಿಪೆಲ್ಸ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮಟೀರಿಯಲ್ ಹಿಂದೆವಲ್ಲ, ಈ ಮಟೀರಿಯಲ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಅವ್ರ ಮುಖಾಂತರ ಹಾದವಾಗ ಕೊಡೋಂಗಿಲ್ಲ, ದೂಡ್ತಾವ್ ಮರಕೋಬಣ್ಣಿ ಅಂತ ಹೇಳಿ. ಹೆಂಗಪ್ಪ ಅಂದ್ರೆ ಡಯಾಗ್ರಾಮೆಟಿಕ್ ನಾವು ನೋಡೋದಾದ್ರೆ ನಾರ್ತ್ ಸೌತ್ ಈ ಮಟೀರಿಯಲ್ ನ ಪ್ಲೇಸ್ ಮಾಡಿದಂದ್ರೆ ಈ ಮಟೀರಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ತಮ್ಮ ಸಮೀಪನೂ ಏನ್ ಮಾಡೋಂಗಿಲ್ಲ, ಹಾಯಿಸಿ ಕೊಡೋಂಗಿ, ಈ ತರ ರಿಪೆಲ್ ಮಾಡೋ ಕೆಲಸ ಮಾಡ್ತಾವ. ಯಾವುದು? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ನಾವು ಹೇಳಿ ಕರಿತೀವಿ. ದೀಸ್ ಆರ್ ದಿ ಸಮ್ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್. ರಿಲೇಟಿವ್ ಪರ್ಮಿಯಬಿಲಿಟಿ ಇದ್ರದ್ದು ವ್ಯಾಲ್ಯೂ ಎಷ್ಟಿರ್ತೈತಿ? ಲೆಸ್ ದನ್ ಮ್ಯೂ ಆರ್ ಈಸ್ ಲೆಸ್ ದನ್ 1. ನೆಗೆಟಿವ್ ಸಸೆಪ್ಟಿಬಿಲಿಟಿ. ನೆಕ್ಸ್ಟ್, ಅ ಸಸ್ಪೆಂಡೆಡ್ ಮಟೀರಿಯಲ್ ಕಮ್ ಟು ರೆಸ್ಟ್ ಇನ್ ದ ಡೈರೆಕ್ಷನ್ ನಾರ್ಮಲ್ ಟು ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೂವ್ ಫ್ರಾಮ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ರಿಪೆಲ್ಸ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂಡ್ ಇಟ್ಸ್ ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ಲೆಸ್ ದನ್ 1. ಎಕ್ಸಾಂಪಲ್ಸ್ ಕಾಪರ್, ಲೆಡ್, ಸಿಲಿಕಾನ್ ಅಂಡ್ ವಾಟರ್, ಸೋಡಿಯಂ ಕ್ಲೋರೈಡ್. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಇದಿಷ್ಟು ಪಾಯಿಂಟ್ಸ್ ಗೊತ್ತಿರ್ಬೇಕು ನಿಮಗೆ. ಯಾವುದ್ರ ಬಗ್ಗೆ? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಬಗ್ಗೆ. ಸೊ ಹಾಗಾದ್ರೆ ಕೆಲವೊಂದಿಷ್ಟು ಮಟೀರಿಯಲ್ಸ್ ಸೂಪರ್ ಕಂಡಕ್ಟರ್ಸ್ ಅಂತ ನಾವು ಹೇಳಿ ಕರಿತೀವಿ. ಆ ಸೂಪರ್ ಕಂಡಕ್ಟರ್ಸ್ ನ ನಾವು ಲೋ ಟೆಂಪರೇಚರ್ಗೆ ಏನಾದರೂ ತಗೊಂಡ್ಬಂದ್ವಿ ಅಂದ್ರೆ ಅವು ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಆಗಿ ಬಿಹೇವ್ ಮಾಡ್ತಾವಂತೆ. ಯಾವುದು? ಲೋ ಟೆಂಪರೇಚರ್ಗೆ ಸೂಪರ್ ಕಂಡಕ್ಟರ್ಸ್, ರೈಟ್? ಸೂಪರ್ ಕಂಡಕ್ಟರ್ಸ್ ನ ನಾವು ಲೋ ಟೆಂಪರೇಚರ್ ತಗೊಂಡ್ಬಂದ್ವಿ ಅಂದ್ರೆ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಅಂದ್ರೆ ಆ ಬರೋ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಷ್ಟು ಆಟಮ್ಸ್ ಕೂಡಿ ಏನ್ ಮಾಡ್ತಿರ್ತಾವ, ಅಪೋಸ್ ಮಾಡಕ್ ಚಾಲೂ ಮಾಡ್ತಾವ ಅಂದ್ರೆ ಅಷ್ಟು ಡೈಪೋಲ್ ಮೂಮೆಂಟ್ಸ್ ಅದರ ಅಪೋಸಿಟ್ ಪ್ರೊಡ್ಯೂಸ್ ಆಗ್ತಾವು ಅಂತ ಹೇಳ್ತಾರೆ. ಅದಕ್ಕೆ ನಾವು ಮೆಸ್ನಸ್ ಎಫೆಕ್ಟ್ ಅಂತ ಕರಿತೀವಿ. ಮೆಸ್ನಸ್ ಎಫೆಕ್ಟ್, ದಟ್ ಈಸ್ ದಿ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್. ದಟ್ ಈಸ್ ದ ಫೆನಾಮಿನ ಆಫ್ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಈಸ್ ಕಾಲ್ಡ್ ವಾಟ್? ಮೆಸ್ನರ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದೊಂದು ಬೇಕಂದ್ರೆ ಬರ್ಕೊಂಬಿಟ್ರಿ. ಇದೆಲ್ಲ ಬರ್ದ್ರ ಇದ್ರ ಪಾಯಿಂಟ್ಸ್ ಬರ್ಸ್ತೀನಿ ನಾನು. ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಹಾಕ್ಬಿಡ್ರಿ. ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್.
ಒಂದು ಸ್ವಗದ್ರ ರಿಪೆಲ್ ಮಾಡೋದ್ರಿಂದ ಇದಕ್ಕೆ ನಾವು ಏನ್ ಹೇಳ್ತೀವಿ, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆರ್ ವೀಕ್ಲಿ ರಿಪೆಲ್ಡ್ ಬೈ ದಿ ಮ್ಯಾಗ್ನೆಟ್. ಮೊದಲನೇ ಪ್ರಾಪರ್ಟಿ, ವೀಕ್ಲಿ ರಿಪೆಲ್ಡ್ ಬೈ ದಿ ಮ್ಯಾಗ್ನೆಟ್ಸ್. ವೀಕ್ಲಿ ರಿಪೆಲ್ಡ್ ಬೈ ದಿ ಮ್ಯಾಗ್ನೆಟ್ಸ್. ಬರ್ದ ನೆಕ್ಸ್ಟ್, ಮ್ಯಾಗ್ನೆಟೈಸೇಷನ್ ಈಸ್ ಲೋ ಅಂಡ್ ನೆಗೆಟಿವ್. ಯಾಕೆಂದ್ರೆ ವಾಪಸ್ ಉಲ್ಟಾ ನಿಲ್ಲೋದ್ರಿಂದ ಮ್ಯಾಗ್ನೆಟೈಸೇಷನ್ ಆಗೋದು ಬಹಳ ಕಡಿಮೆ, ಮತ್ತು ಅದು ನೆಗೆಟಿವ್ ಡೈರೆಕ್ಷನ್, ಅಪೋಸಿಟ್ ಡೈರೆಕ್ಷನ್ಸ್ನಲ್ಲಿ ಜನರೇಟ್ ಆಗಿರ್ತೈತಿ. ಹಾಗಾಗಿ ಮ್ಯಾಗ್ನೆಟೈಸೇಷನ್ ಈಸ್ ಲೋ ಅಂಡ್ ನೆಗೆಟಿವ್. ನೆಕ್ಸ್ಟ್, ರಿಲೇಟಿವ್ ಪರ್ಮಿಬಿಲಿಟಿ ಈಸ್ ಲೆಸ್ ದ್ಯಾನ್ ಒನ್. ಇದನ್ನು ಬರ್ಕೊಟ್ರೆ ಎಷ್ಟು ಬರುತ್ತೆ ಸರ್? ರಿಲೇಟಿವ್ ಪರ್ಮಿಬಿಲಿಟಿ ಈಸ್ ಲೆಸ್ ದ್ಯಾನ್ ಒನ್. ನೆಕ್ಸ್ಟ್, ಸಸೆಪ್ಟಿಬಿಲಿಟಿ ಈಸ್ ಲೋ ಅಂಡ್ ನೆಗೆಟಿವ್. ಸಸೆಪ್ಟಿಬಿಲಿಟಿ ಈಸ್ ಲೋ ಅಂಡ್ ನೆಗೆಟಿವ್. ನೆಕ್ಸ್ಟ್, ಡು ನಾಟ್ ಓಬೇಸ್ ಕ್ಯೂರೀಸ್ ಲಾ. ಡು ನಾಟ್ ಓಬೇಸ್ ಕ್ಯೂರೀಸ್ ಲಾ. ಸಿ ಯು ಆರ್ ಐ ಇ ಅಪಾಸ್ಟ್ರೋಫಿ ಎಸ್, ಕ್ಯೂರೀಸ್ ಲಾ. ಡು ನಾಟ್ ಓಬೇಸ್ ಕ್ಯೂರೀಸ್ ಲಾ. ಡು ನಾಟ್ ಓಬೇಸ್ ಕ್ಯೂರೀಸ್ ಲಾ. ನೆಕ್ಸ್ಟ್ ಪಾಯಿಂಟ್, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೂವ್ಸ್ ಫ್ರಾಮ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಕ್ಯೂರೀಸ್ ಲಾ ಅಂತ ಏನ ಇದೆಯಲ್ಲ, ಹಾಗಂದ್ರೆ ಕ್ಯೂರೀಸ್ ಲಾ ಏನ್ ಹೇಳ್ತಿತ್ತಂದ್ರೆ, ಸಸೆಪ್ಟಿಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/2 ಟೆಂಪರೇಚರ್ ಅಂತ ಹೇಳ್ತೈತಿ. ಇದು ಕ್ಯೂರೀಸ್ ಲಾ ಅಂತ ಹೇಳ್ತೀವಿ. ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಈ ಲಾನ ಒಬೇ ಮಾಡೋಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್, ಅ ಫ್ರೀಲಿ ಸಸ್ಪೆಂಡೆಡ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅ ಫ್ರೀಲಿ ಸಸ್ಪೆಂಡೆಡ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ slowly points perpendicular to the direction of external magnetic field. These are some properties of diamagnetic substance or materials. Next, ಅದರಲ್ಲಿ ಮೆಸ್ನರ್ಸ್ ಎಫೆಕ್ಟ್, MEI SSNER, ಮೆಸ್ನರ್ ಎಫೆಕ್ಟ್. MEI SSNER, ಮೆಸ್ನರ್ ಎಫೆಕ್ಟ್. ಇಟ್ ಇಸ್ ದಿ ಫೆನಾಮಿನಾ ಆಫ್ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್. ಇಟ್ ಇಸ್ ದಿ ಫೆನಾಮಿನಾ ಆಫ್ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಇನ್ ಸೂಪರ್ ಕಂಡಕ್ಟರ್ಸ್. ಇದಕ್ಕೆ ನಾವು ಮೆಸ್ನರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಸೂಪರ್ ಕಂಡಕ್ಟರ್ಸ್ ಆದ ಮಟೀರಿಯಲ್ಸ್ ವಿತ್ ಝೀರೋ ರೆಸಿಸ್ಟೆನ್ಸ್. ಸೂಪರ್ ಕಂಡಕ್ಟರ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಏನಿರ್ತಾವ ಅದ್ರದ್ದು, ಝೀರೋ ರೆಸಿಸ್ಟೆನ್ಸ್ ಇರ್ತೈತಿ. ಬರೋದ
ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ವಾಟ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್. ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್. ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಸೊ ಹಾಗಾದ್ರೆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಏನ್ ಪ್ರಾಪರ್ಟೀಸ್ ಬರ್ಕೊಂಡ್ರಲ್ಲ, ಆ ಪ್ರಾಪರ್ಟೀಸ್ಗೆ ಪಕ್ಕ ಅಪೋಸಿಟ್ ಪ್ರಾಪರ್ಟೀಸ್ ಅನ್ನ ಶೋ ಮಾಡ್ತೈತಿ, ರೈಟ್? ಸೊ ಹಾಗಾದ್ರೆ ಒಂದೇ ಪ್ರಾಪರ್ಟಿ ಏನ್ ಬರ್ಕೊಂಡಿರ, ವೀಕ್ಲಿ ರಿಪಲ್ಡ್ ಬೈ ಮ್ಯಾಗ್ನೆಟ್ಸ್. ಸೊ ಹಾಗಾದ್ರೆ ಇದನ್ನ ನಾವು ಹೇಳ್ತೀವಿ, ಇಟ್ ಇಸ್ ಅ ವೀಕ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಬರ್ಕೊಂಡಿರ, ಗ್ಲೋ ಅಂಡ್ ನೆಗೆಟಿವ್. ಹಿಯರ್ ಗ್ಲೋ ಅಂಡ್ ಪಾಸಿಟಿವ್ ಪ್ಯಾರಾಮ್ಯಾಗ್ನೆಟಿಕ್, ಗ್ಲೋ ಅಂಡ್ ಪಾಸಿಟಿವ್. ನೆಕ್ಸ್ಟ್ ರಿಲೇಟಿವ್ ಪರ್ಮಿಯಬಿಲಿಟಿ, ಇಲ್ಲಿ ಗ್ರೇಟರ್ ದನ್ ಆರ್ ಮೋರ್ ದನ್ ಒನ್ ಅಂತ ನಾವು ಹೇಳ್ತಿದ್ದೀವಿ. ನೆಕ್ಸ್ಟ್ ಸಸೆಪ್ಟಿಬಿಲಿಟಿ, ಗ್ಲೋ ಅಂಡ್ ಪಾಸಿಟಿವ್. ನೆಕ್ಸ್ಟ್ ಇಟ್ ಆಲ್ವೇಸ್ ಕ್ಯೂರಿಸ್ ಲಾ. ನೆಕ್ಸ್ಟ್ moves from weak magnetic field to strong magnetic field, and the paramagnetic materials, right, it comes to rest in the direction of, that is it aligns along the direction of this external magnetic field. So andre this materials arrange or come to rest parallel to this external magnetic field. ಡಯಾಮ್ಯಾಗ್ನೆಟಿಕ್ ಪರ್ಪೆಂಡಿಕ್ಯುಲರ್ ಇರ್ತಿತ್ತು, ಪ್ಯಾರಾಮ್ಯಾಗ್ನೆಟಿಕ್ ಅದಕ್ಕೆ ಅಪೋಸಿಟ್ ಅಂತ ಹೇಳಿದ್ರೆ ಪ್ಯಾರಲಲ್ ಆಗಿ ನಿಲ್ಲಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈ ಥರ ಮಟೀರಿಯಲ್ಸನ್ನು ಕೂಡ ನಾವು ನೋಡ್ತೀವಿ, ಅವಕ್ಕೆ ನಾವು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ಕರಿತೀವಿ. ಲಿಸ್ಟ್ ಮಾಡ್ಕೊತ ಹೋಗ್ರಿ, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಒಂದೇ ಪಾಯಿಂಟು, ವೀಕ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್, ವೀಕ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್, weakly attracted by the magnets. Next, ಎರಡನೇದು ಮ್ಯಾಗ್ನೆಟೈಸೇಷನ್ ಈಸ್ ಲೋ ಆ್ಯಂಡ್ ಪಾಸಿಟಿವ್, ಲೋ ಆ್ಯಂಡ್ ಪಾಸಿಟಿವ್, ಲೋ ಆ್ಯಂಡ್ ಪಾಸಿಟಿವ್. ಈ ಡಯಾಮ್ಯಾಗ್ನೆಟಿಕ್ ಎಕ್ಸಾಂಪಲ್ ಬರ್ಕೊಂಡ್ರಲ್ಲ, ಡಯಾಮ್ಯಾಗ್ನೆಟಿಕ್ ಎಕ್ಸಾಂಪಲ್ ಕಾಪರ್, ಲೆಡ್, ಸಿಲಿಕಾನ್, ವಾಟರ್, ಸೋಡಿಯಂ ಕ್ಲೋರೈಡ್, ETC. ಪ್ಯಾರಾಮ್ಯಾಗ್ನೆಟಿಕ್ ದಲ್ಲಿ ಫಸ್ಟ್ ಅದು ವೀಕ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟೈಸೇಷನ್ ಇಸ್ ಲೋ ಅಂಡ್ ಪಾಸಿಟಿವ್. ನೆಕ್ಸ್ಟ್ ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ಗ್ರೇಟರ್ ದ್ಯಾನ್ ಒನ್. ನೆಕ್ಸ್ಟ್ ಓಬೇಸ್ ಕ್ಯೂರಿಸ್ ಲಾ. ನೆಕ್ಸ್ಟ್ ಸಸೆಪ್ಟಬಿಲಿಟಿ ಈಸ್ ಲೋ ಅಂಡ್ ಪಾಸಿಟಿವ್. ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೂವ್ ಫ್ರಾಮ್ weak magnetic field to strong magnetic field in case of fluids. Tube dolgade now fluid hake now magnetic field dolgade place madidupa anta helidre weak magnetic field inda adu yav kade hogak start madutte, strong magnetic field kade hogak start madutte, avu paramagnetic material agittandre. ನೆಕ್ಸ್ಟ್ ಫ್ರೀಲಿ ಸಸ್ಪೆಂಡೆಡ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್, ಫ್ರೀಲಿ ಸಸ್ಪೆಂಡೆಡ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಲೋಲಿ ಪಾಯಿಂಟ್ಸ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಲೋಲಿ ಪಾಯಿಂಟ್ಸ್ ಇನ್ ದಿ ಡೈರೆಕ್ಷನ್ ಆಫ್ applied field, applied field andre north matte south ee directions alli magnetic field ide, free ayi na ilada suspend madidandre aa material arama ee external magnetic field da direction alli irukku adakka parallel agi ne lag start martidhi. Brother, next. ಸೊ ಈ ಮಟೀರಿಯಲ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ
ಅಲೋ ಮಾಡಿದೆ ಅದ್ರ ಮುಖಾಂತರ ಹಾದೋಗಾಕ. ಅಷ್ಟು ಮಾಡಲಿಲ್ಲ ಅಂದ್ರೂ ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಈ ಥರ ನಾವು ನೋಡ್ಬೋದು. ಇಟ್ ಅಲೋಸ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಪಾಸ್ ಥ್ರೂ ಇಟ್. ಎಕ್ಸಾಂಪಲ್ ಅಲ್ಯೂಮಿನಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಅಂಡ್ ಆಕ್ಸಿಜನ್. ಅಲ್ಯೂಮಿನಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಆಕ್ಸಿಜನ್ ಈ ತರ ಬಿಹೇವಿಯರ್ ನ ತೋರಿಸ್ತಾ ಉಂಟು. ಕೇಸ್ ಆಫ್ ದಿಸ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಅ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ನಾವು ಕರಿತೀವಿ. ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್, ರಿಮೆಂಬರ್ ದ ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಸೇಮ್ ಆಸ್ ದಿ ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್. ನಾವು ಇನ್ನೊಂದು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಏನು ಕರಿತೀವಲ್ಲ, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಹಾಗಾದ್ರೆ ಈ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ದ ಪ್ರಾಪರ್ಟೀಸ್ ಎಲ್ಲ ಆಲ್ಮೋಸ್ಟ್ ಆಲ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಅಲ್ಲಿ ಲೋ ಅಂತ ಬರೆದಿರ್ತಾರಲ್ಲ, ಹೈ ಅಂತ ಹಾಕಿದ್ರೆ ಮುಗೀತು. ಸೊ ಹಾಗಾದ್ರೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟೈಪ್ ಆಫ್ ಮಟೀರಿಯಲ್ಸ್, ದೀಸ್ ಟೈಪ್ ಆಫ್ ಮಟೀರಿಯಲ್ಸ್ ಆರ್ ಯೂಸ್ ಟು ಮೇಕ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಎಂಪಲ್ಲಿ ನಾವು ಪರ್ಮನೆಂಟ್ಸ್ ಮ್ಯಾಗ್ನೆಟ್ಸ್ ಆಗಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಕಿನ್ನ ನಾವು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ನ ಜಾಸ್ತಿ ಯೂಸ್ ಮಾಡ್ಕೋತೀವಿ. ಸೊ ಹಾಗಾದ್ರೆ ಈ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಕೇಸ್ದಲ್ಲಿ ಯಾವ ಥರ ಸಿಸ್ಟಮ್ ಇರ್ತಿತ್ತಂದ್ರೆ, ಎವ್ರಿ ಅಟಮ್ ಇನ್ ದಿ ಮಟೀರಿಯಲ್ ಹ್ಯಾಸ್ ಇಟ್ಸ್ ಓನ್ ಡೈಪೋಲ್ ಮೂಮೆಂಟ್. ಪ್ರತಿಯೊಂದು ಅಟಮ್ಸು ಅದರದೇ ಆದಂತಹ ಒಂದು ಡೈಪೋಲ್ ಮೂಮೆಂಟನ್ನು ಹೊಂದಿರ್ತೈತಿ. ಹೌದಾ? ಈ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ದೊಳಗಡೆ ಡೈಪೋಲ್ ಮೂಮೆಂಟ್ ಹೆಂಗೆ ಅಲೈನ್ ಆಗಿರ್ತಾವ ಅಂದ್ರೆ ಹೆಂಗೆ ಬೇಕಂದಂಗೆ ಅಲೈನ್ ಆಗಿಬಿಡ್ತಾವ. ಈ ಡೈರೆಕ್ಷನ್ಗೆ ಒಂದು, ಈ ರ್ಯಾಂಡಮ್ ಡೈರೆಕ್ಷನ್ಸಲ್ಲಿ ಈ ಥರ ನಾವು ಏನು ಮಾಡ್ತೀವಿ, ಅಲೈನ್ಮೆಂಟ್ಸ್ನ ನೋಡ್ತೀವಿ. ಅದರದ್ದು ಡೈಪೋಲ್ ಮೂಮೆಂಟ್ಸ್ ಎಲ್ಲಿದು? ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಇನ್ ದಿ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೆನ್ ವಿ ಪ್ಲೇಸ್ ದಿಸ್ ಮಟೀರಿಯಲ್ ಇನ್ ಸೈಡ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ವಾಟ್ ಹ್ಯಾಪನ್ಸ್, ದೀಸ್ ಡೈಪೋಲ್ ಮೂಮೆಂಟ್ಸ್ ಆರ್ ಸ್ಟಾರ್ಟ್ಸ್ ಟು ಎಕ್ಸ್ಪೀರಿಯನ್ಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಡ್ಯೂ ಟು ದಟ್ ಮ್ಯಾಗ್ನೆಟಿಕ್ ಫೋರ್ಸ್ ಇಟ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಡ್ಯೂ ಟು ದಟ್ ಟಾರ್ಕ್ these dipole moments starts to align along the direction of what? External magnetic field. Diamagnetic materials dipole moment ಅನ್ನು ಹಂಗೆ ನೋಡ್ತೀವಿ ನಾವು. ಮುಂಚೆ ಡೈಪೋಲ್ ಮೂಮೆಂಟ್ ರ್ಯಾಂಡಮ್ ಡೈರೆಕ್ಷನ್ಸ್ ದಲ್ಲಿ ಅರೇಂಜ್ ಆಗಿ ನೆಟ್ ಡೈಪೋಲ್ ಮೂಮೆಂಟ್ ಏನಾಗ್ಬಿಟ್ಟಿರ್ತೈತಿ, ಮಟೀರಿಯಲ್ದು ಜೀರೋ, ಒಂದ್ ಮ್ಯಾಲ ಇತ್ತಂದ್ರೆ ಒಂದ್ ಕೆಳಗ. ಹಾಗಾದ್ರೆ ಇವಕ್ಕೂ ಡೈಪೋಲ್ ಮೂಮೆಂಟ್ ಏನಾಗ್ಬಿಡ್ತೈತಿ, ಜೀರೋ. ನೆಟ್ ಡೈಪೋಲ್ ಮೂಮೆಂಟ್ ಈಸ್ ಜೀರೋ ಬಿಫೋರ್ ಅಪ್ಲೈಯಿಂಗ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಒನ್ಸ್ ವಿ ಪ್ಲೇಸ್ ದಿಸ್ ಮಟೀರಿಯಲ್ ಇನ್ಸೈಡ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ದೊಳಗಡೆ ಈ ಡೈಪೋಲ್ ಮೂಮೆಂಟ್ ಹೆಂಗಾಗ್ತಾವ ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಬರಕತ್ತಂದ್ರೆ ಅದಕ್ಕೆ ಅಪೋಸಿಟ್ ಆಗಿ ನೀಲಾಚಲ್ ಮಾಡ್ತವೆ. ಹಾಗಾಗಿ ಸಸೆಪ್ಟಬಿಲಿಟಿ ಈಸ್ ನೆಗೆಟಿವ್ ಅಂತ ಬರ್ತೈತಿ. ಡೈಪೋಲ್ ಮೂಮೆಂಟ್ ಉಲ್ಟಾ ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲಿ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ದಲ್ಲಿ. ಅದೇ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸಿಗೆ ಬಂದ್ರೆ, when you place the material inside the external magnetic field, what happens? These dipole moments starts to align. This is the external magnetic field direction. ee dipole moments in idavalla external magnetic field direction sige nillaka start martta ee tara arrange aga start aagutha. Tavu paramagnetic materials thalli ಒಂದೊಂದ ಡೈಪೋಲ್ಸ್ ಇರ್ತಾವ, ಡೈಪೋಲ್ ಅಲೈನ್ ಆಗುವಂತ ಹೋಗ್ತಾವ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್. ಬಟ್ ಇನ್ ಕೇಸ್ ಆಫ್ ಫೆರೋಮ್ಯಾಗ್ನೆಟಿಕ್, ಇನ್ ದಿಸ್ ಟೈಪ್ ಆಫ್ ಮಟೀರಿಯಲ್ಸ್ ದಿ ಗ್ರೂಪ್ ಆಫ್ ಅಟಮ್ಸ್ ಅರೇಂಜಸ್ ದೇರ್ ಡೈಪೋಲ್ ಮೂಮೆಂಟ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಇದು ಒಂದು ಗ್ರೂಪ್, ಇವಷ್ಟು ಗ್ರೂಪ್ ಈ ಕ್ಲಾಸ್ ರೂಮ್ದಾಗ ನೋಡ್ತೀವಿ ನಾವು. ನಾಲ್ಕು ಐದು ಮಂದಿ ಕೂಡ ಏನ್ ಮಾಡ್ಕೊಂಡಿರ್ತಾರ,
ಅವ್ರದೊಂದು ಗ್ರೂಪ್ ಮಾಡ್ಕೊಂಡಿರ್ತಾರ, ಆ ಗ್ರೂಪಿಂದ ಗುರಿ ಉದ್ದೇಶ ಒಂದೇ ಇರ್ತೈತಿ. ಏನ ಈಗ ಕಾಲೇಜ್ ಬಿಟ್ಬಿಟ್ಲೇನ ಪಾನಿಪುರಿ ಅಂಗಡಿ ಹೋಗೋಣಂದ್ರ ಗ್ರೂಪಿಗೆ ಗುಪ್ಪ ಏನಿರ್ತೈತೆ ಅಲ್ಲಿ ಹೋಗಿರ್ತೈತಿ ಪಾನಿಪುರಿ ಅಂಗಡಿಗೆ ಅಂದ್ರ ಅವ್ರದ್ದು ಅಷ್ಟುದು ಏಮ್ ಏನಿರ್ತೈತಿ ಸೇಮ್ ಇರ್ತೈತಿ, ಹೌದಾ? ಸೊ ಹಂಗೆ ಮಟೀರಿಯಲ್ದಲ್ಲಿ ಕೂಡ ನಾವೇನ್ ಮಾಡ್ತೀವಿ ಈ ತರ ಗ್ರೂಪ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಆ ಗ್ರೂಪ್ಸ್ದು ಡೈಪೋಲ್ ಮೂಮೆಂಟ್ ಏನಿರ್ತೈತಿ, ಒಂದೇ ಡೈರೆಕ್ಷನ್ಸ್ ಇರ್ತೈತಿ. ಇದಕ್ಕೆ ನಾವು ಡೊಮೇನ್ ಅಂತ ನಾವು ಹೇಳಿ ಕರಿತೀವಿ. ದಿಸ್ ಈಸ್ ಡೊಮೇನ್. ಸೊ ಹಾಗಾದ್ರೆ ಇದ್ರದ್ದು ಸೈಜ್ ಬಂದ್ರು 1 mm (10^11) ಅಟಮ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಎಷ್ಟೋ ಡೊಮೇನ್ ಅದ ಸೈಜ್ ಎಷ್ಟು 1 mm, ಆ ಸೈಜ್ ಒಳಗಡೆ ಎಷ್ಟು ಅಟಮ್ಸ್ ಸಿಗ್ತಾವ ನಮಗೆ 10^11 ಅಟಮ್ಸ್ ಸಿಗ್ತಾವ. ಬಟ್ ದೀಸ್ ಡೊಮೈನ್ಸ್ ಆರ್ ಅರೇಂಜ್ಡ್ ಇನ್ ದಿಸ್ ಮ್ಯಾನರ್ ಇನ್ ದಿ ಮಟೀರಿಯಲ್. ಈ ತರ ಡೊಮೇನ್ಸ್ ಒಂದು ಅಲ್ಲೇ ಮಟೀರಿಯಲ್ ಒಳಗಡೆನೆ ಕ್ಲೋಸ್ಡ್ ಲೂಪ್ ಅನ್ನು ಮಾಡ್ಕೊಂಡ್ಬಿಟ್ಟಿರ್ತೈತಿ. ಕ್ಲೋಸ್ಡ್ ಲೂಪ್ ಮಾಡ್ಕೊಂಡಿರೋದ್ರಿಂದ ಹೊರಗಡೆ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಅವು ಶೋ ಮಾಡೋದಿಲ್ಲ. ಸಿ ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟು ಇದು ಎರಡು ಈಕ್ವಲ್ ಆಯ್ಡ್ ಅಪೋಸಿಟ್ ಇದೆ, ಇದು ಕೂಡ ಈಕ್ವಲ್ ಆಯ್ಡ್ ಅಪೋಸಿಟ್ ಇದೆ. ಹಾಗಾಗಿ ನಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನಾಗ್ತೈತಿ, ಜೀರೋ ಆಗ್ತೈತಿ. ಹಾಗಾಗಿ ಆ ಮಟೀರಿಯಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಶೋ ಮಾಡೋದಿಲ್ಲ. ಈ ಇದ ಮಟೀರಿಯಲ್ ಅನ್ನ ನಾವು ಅದಕ್ಕೆ ಡೊಮೇನ್ ಅಂತ ನಾವು ಹೇಳ್ತಾ ಇರ್ತೀವಿ. ಅದರ ಬೇಸಿಸ್ ಆಫ್ ದಿಸ್ ಡೊಮೇನ್ ಥಿಯರಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ಅ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಡೊಮೇನ್ಸ್ ಈಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಅ ಗ್ರೂಪ್ ಆಫ್ ಅಟಮ್ಸ್. ದೋಸ್ ಅಟಮ್ಸ್ ಅಲೈನ್ ದೇರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಅಂದ್ರೆ ಡೊಮೇನ್ ಅಂತ ನಾವು ಹೇಳ್ತೀವಿ, ಗ್ರೂಪ್ ಆಫ್ ಅಟಮ್ಸ್ ಅಂತ ನಾವು ಕರಿತೀವಿ. ಆ ಗ್ರೂಪ್ ಪ್ರತಿಯೊಂದು ಅಟಮ್ಸ್ ಡೈಪೋಲ್ ಮೂಮೆಂಟ್ ಒಂದೇ ಡೈರೆಕ್ಷನ್ಸ್ ಗೆ ಅಲೈನ್ ಮಾಡ್ಕೊಂಡಿರ್ತಾವ, ಆ ಗ್ರೂಪ್ ಗೆ ನಾವು ಡೊಮೇನ್ ಅಂತ ನಾವು ಹೇಳ್ತೀವಿ, ಡೊಮೇನ್, ರೈಟ್? ಸೊ ಹಾಗಾದ್ರೆ ದಿಸ್ ಇಸ್ ದಿ ನೇಚರ್ ಆಫ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ಸ್ ಆಫ್ ಡೊಮೇನ್ ಇನ್ ಅ ಮಟೀರಿಯಲ್. ಆಫ್ಟರ್ ಪ್ಲೇಸಿಂಗ್ ದಿಸ್ ಮಟೀರಿಯಲ್ ಇನ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ದೀಸ್ ಡೊಮೈನ್ ಸ್ಟಾರ್ಟ್ಸ್ ಟು ಎಕ್ಸ್ಪೀರಿಯನ್ಸ್ ಸಮ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೋರ್ಸ್. ಡ್ಯೂ ಟು ದಟ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೋರ್ಸ್, ದೀಸ್ ಡೊಮೈನ್ ಸ್ಟಾರ್ಟ್ಸ್ ಟು ಅಲೈನ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಇದೇ ಮಟೀರಿಯಲ್ ನ ತಗೊಂಡೋಗಿ ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಪ್ಲೇಸ್ ಮಾಡ್ತೀನಿ. ಹಿಂಗಿದ್ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾವು ಪ್ಲೇಸ್ ಮಾಡಿದ್ವಿ ಅಂದ್ರೆ ಈ ಕಡೆ ನಾರ್ತ್, ಈ ಸೈಡ್ ಸೌತ್ ಅಂತ ನಾವು ಹೇಳಿ ಕರಿತೀವಿ. ಯಾವ್ದಾವ್ದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಏನಿದಾವಲ್ಲ ಡೈಪೋಲ್ ಮೂಮೆಂಟ್ಸ್, ಅವು ಹಂಗೆ ಇರ್ತಾವ. ಯಾಕಂದ್ರೆ ಅವು ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ಸ್ ಅಲ್ಲಿ ಇರೋದ್ರಿಂದ ಸೊ ದೀಸ್ ಡೈಪೋಲ್ ಮೂಮೆಂಟ್ಸ್ ಆರ್ ಇನ್ ದಿ ಡೈರೆಕ್ಷನ್ ಆಫ್ ವಾಟ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಈ ಡೊಮೇನ್ ಏನಿದೆ ಅಲ್ಲ, ಈ ಡೊಮೇನು ಮ್ಯಾಗ್ನೆಟಿಕ್ ಟಾರ್ಕ್ ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಹೊಳ್ಳಿ ನಿಲ್ಲಕ್ಕೆ ಚಲೋ ಆಗ್ತಾವ, ಅವು ಕೂಡ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಗೆ ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ನೆಕ್ಸ್ಟ್ ಬಟ್ ಈ ಡೊಮೇನು 180 degrees ರೊಟೇಟ್ ಆಗಬೇಕು ನೆನ್ಪಿರಲಿ. ಇವೆಲ್ಲ 90 degrees ರೊಟೇಟ್ ಆಗಬೇಕು. 90 degrees ರೊಟೇಟ್ ಆಗಬೇಕಂದ್ರೆ ಎಷ್ಟು ವರ್ಕ್ ಮಾಡಬೇಕು ಅಂದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡಿವಿ. 180 degrees ಹೊಡಬೇಕಂದ್ರೆ ವಿ ಹ್ಯಾವ್ ಟು ಅಪ್ಲೈ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ ನಾವು ಇನ್ಕ್ರೀಸ್ ಮಾಡ್ಕೊತ ಹೋದಂಗೆ ಡೊಮೇನ್ಸ್ ಹೊಡ್ಕೊಂತ ಇರ್ತಾವ ನೆನಪಿರಲಿ. ಸ್ವಲ್ಪ ನಾವು ಅಪ್ಲೈ ಮಾಡಿದಾಗ ಸಣ್ಣ ಸಣ್ಣ ಆಂಗಲ್ ನಲ್ಲಿ ಇರ್ತಕ್ಕಂಥ ಡೊಮೇನ್ಸ್ ಅಲೈನ್ ಆಗ್ಬಿಡ್ತಾವ. ಹೆಂಗೆ ಹೆಂಗೆ ನಾನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಲ್ಲ ಹಂಗ ಒಂದೊಂದು ಡೊಮೇನ್ ಕೂಡ ಏನಾಗ್ತಾವ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ಗೆ ಅಲೈನ್ ಹಾಕೋ ಅಂತ ಹೋಗಕ್ ಸ್ಟಾರ್ಟ್ ಆಗ್ಬಿಡ್ತಾವ.
ನೆನ್ಪಿರ್ಲಿ, ಇಲ್ಲಿ ಒಂದೊಂದು ಅಟಮ್ ಅಲ್ಲ, ಡೊಮೇನ್ಸ್ ಏನಾಗ್ತಾ ಇದಾವ, ಅಲೈನ್ ಆಗ್ತಾ ಇದಾವ. ಅಂದ್ರೆ 10^11 ಅಟಮ್ಸ್. ಒಂದು ಡೊಮೇನ್ ಹೊಳೆಯಿತಪ್ಪ ಅಂತ ಹೇಳಿದ್ರೆ ಎಷ್ಟು ಅಟಮ್ಸ್ ಹೊಳದಂಗೆ? 10^11 ಅಟಮ್ಸ್ ಹೊಳದಂಗೆ, ರೈಟ್? ಸೊ ಹಾಗಾದ್ರೆ ಈ ತರ ಏನು ಡೊಮೇನ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಗೆ ಅಲೈನ್ ಆಗೋದ್ರಿಂದ ಈ ಮಟೀರಿಯಲ್ಸ್ ಜಾಸ್ತಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಶೋ ಮಾಡ್ತಾವೆ. ಅವ್ರದ್ದೇನಾದ್ರೂ ಇಂಟರ್ ಅಟಾಮಿಕ್ ಫೋರ್ಸ್ ಸ್ಟ್ರಾಂಗ್ ಇತ್ತಂದ್ರೆ, ಇಂಟರ್ ಅಟಾಮಿಕ್ ಫೋರ್ಸ್ ಸ್ಟ್ರಾಂಗ್ ಇತ್ತಂದ್ರೆ ಈ ಮಟೀರಿಯಲ್ಸ್ ನ ನಾನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಹೊರಗೆ ತೆಗೆದಾಗಲೂ ಕೂಡ ಈ ಡೊಮೇನ್ಸ್ ಇದ ಕಂಡೀಷನ್ಸ್ ದಲ್ಲಿ ಉಳಿದ್ ಬಿಡ್ತಾವೋ, ಅವಕ್ಕೆ ನಾವು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಮಟೀರಿಯಲ್ಸ್ ಅದ ಕಂಡೀಷನ್ಸ್ ದಲ್ಲಿ ಇರೋದಿಲ್ಲ, ಕಂಡೀಷನ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾವ ಅಥವಾ ತಮ್ಮ ಒರಿಜಿನಲ್ ಕಂಡೀಷನ್ಸ್ ಬಂದು ಅಂದ್ರೆ ಅವಕ್ಕೆ ಟೆಂಪ್ರೋರಿ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ನೆನಪಿರಲಿ, ಒಂದು ಐರನ್ ನೀಲಿಗೆ ಕಾಪರ್ ತಂತಿ ಸುತ್ತಿ ಬ್ಯಾಟ್ರಿ ಕನೆಕ್ಷನ್ಸ್ ಕೊಟ್ಟು ನಾವು ಹೈಸ್ಕೂಲ್ ಲೆವೆಲ್ಸ್ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ, ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ನಾವೇನು ಕರಿತೀವಲ್ಲ. ಸೊ ಕರೆಂಟ್ ಕೊಟ್ಬಿಟ್ಲೆ ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತೈತಿ, ಕರೆಂಟ್ ಆಫ್ ಮಾಡಿದ ತಕ್ಷಣ ಮತ್ತು ನಾರ್ಮಲ್ ಸ್ಟೇಜಿಗೆ ಬರ್ತೈತಿ, ಅವಕ್ಕೆ ಟೆಂಪ್ರೋರಿ ಮ್ಯಾಗ್ನೆಟ್ಸ್ ಅಂತ ನಾವೇನು ಕರಿತೀವಿ. ಅವನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ದೊಡ್ಡ ದೊಡ್ಡ ಮೆಟಲ್ ಸೀಟ್ಗಳ್ಸ್ ಎಲ್ಲ ಲಿಫ್ಟ್ ಮಾಡ್ಬೇಕಂದ್ರೆ ಕ್ರೇನ್ ದಲ್ಲಿ ನಾವು ಈ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಯೂಸ್ ಮಾಡ್ತೀವಿ. ಕ್ಯಾಬಿನ ಸಮೀಪ ತಗೊಂಡು ಏನ್ ಮಾಡೋದು, ಆ ಮ್ಯಾಗ್ನೆಟ್ಸ್ ನ ತಗೊಂಡು ಹೋಗೋದು, ಆ ಮೆಟಲ್ ಎಲ್ಲಿ ಇರ್ತಾವಲ್ಲ ಆ ಮೆಟಲ್ ಸಮೀಪ ಹೋಗಿ ನಾವು ಕರೆಂಟ್ ಅನ್ನು ಪಾಸ್ ಮಾಡಿದ್ ಅಂದ್ರೆ ಮ್ಯಾಗ್ನೆಟ್ ಆಗಿ ಬಿಡ್ತೈತಿ. ಮ್ಯಾಗ್ನೆಟ್ ಆಯ್ತು ಅಂದ್ರೆ ಅಟ್ರಾಕ್ಟ್ ಮಾಡ್ಕೋತೈತಿ, ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಹೋಗಿ ನಾವ್ ಏನ್ ಮಾಡ್ಬೋದು ಅದನ್ನ ಸೆಟ್ ಮಾಡಿ ಕರೆಂಟ್ ಆಫ್ ಮಾಡಿದ್ ಅಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಳ್ಕೊಂಡ್ಬಿಡ್ತೈತಿ ಇದು. ಸೊ ಅವಾಗ ಈಸಿಲಿ ನಾವು ಹೊರಗೆ ತೆಗಿಬಹುದು. ನೆನ್ಪಿರಲಿ, ಅಂದ್ರೆ ಹಗ್ಗ ಕಟ್ಟ ನಟಪಟ್ ಹಚ್ಚ ಅನ್ನೋದು ಬರೋಕೆ ಇಲ್ಲ, ಜಸ್ಟ್ ಹೋಗೋದು ಮ್ಯಾಗ್ನೆಟ್ ಆಗಿ ಮಾಡೋದು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೈತಿ, ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಹೋಗೋದು ಕರೆಂಟ್ ಆಫ್ ಮಾಡಿ ಬಿಡೋದು ಬಿದ್ದು ಬಿಡ್ತೈತಿ. ಇವ್ ನಮ್ಮ ಮೆಟಲ್ಸ್ ನ ಹೆವಿ ಮೆಟಲ್ಸ್ ನ ಲಿಫ್ಟ್ ಮಾಡೋಕೆ ಈ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ನಾವು, ಟೆಂಪ್ರೋರಿ ಮ್ಯಾಗ್ನೆಟ್ಸ್ ಅಂತ ನಾವು ಹೇಳಿ ಕರಿತೀವಿ. ಇನ್ನು ಕೆಲವೊಂದಿಷ್ಟು ಮಟೀರಿಯಲ್ಸ್ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟ ನಾವು ಹೊರಗೆ ತೆಗೆದಾಗಲೂ ಕೂಡ ಅವ್ರದ್ದು ಅಟಾಮಿಕ್ ಫೋರ್ಸ್ ಸ್ಟ್ರಾಂಗ್ ಇರೋದ್ರಿಂದ ಅವು ವಾಪಸ್ ತಮ್ಮ ಪೊಸಿಷನ್ಸ್ ಬರೋದಿಲ್ಲ. ಅಂತ ಮಟೀರಿಯಲ್ಸ್ ನ ತಗೊಂಡು ನಾವು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆಗಿ ಮಾಡ್ಕೋತೀವಿ, ರೈಟ್? ಸೊ ಹಾಗಾದ್ರೆ ಇದ್ರದೊಂದು ಪ್ರಾಪರ್ಟೀಸ್ ಬರ್ಕೊಂಬಿಡ್ರಿ, ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್. ಆಮೇಲೆ ಈ ಮಟೀರಿಯಲ್ಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಪ್ಪ ಅಂತ ಹೇಳಿದ್ರೆ ಆ ವಸ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತನ್ನ ಮುಖಾಂತರನ ಹಾದು ಕಳಿಸ್ತತಿ. ಹೊರಗೆ ಯಾರು ಹೋಗಕ್ ಹೋಗ್ಬಿಡ್ರಿ, ಏನ್ ಮಾಡ್ರಿ, ಇಲ್ಲೇ ಜಗ ಐತೆ ಇಲ್ಲೇ ಆಶ್ ಹೋಗ್ರಿ ಅಂತ ತಿಳಿದ ಈ ತರ. ಅದಕ್ಕೆ ಎಕ್ಸಾಂಪಲ್ಸ್ ಅನ್ನ ನಾವು ಐರನ್, ಕೋಬಾಲ್ಟ್, ನಿಕಲ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಎಕ್ಸಾಂಪಲ್ಸ್ ಕೊಡ್ಬೋದು. ದೀಸ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್. ನೆಕ್ಸ್ಟ್, ಮ್ಯಾಗ್ನೆಟೈಸೇಷನ್ ಈಸ್ ಲಾರ್ಜ್ ಅಂಡ್ ಪಾಸಿಟಿವ್. ಮ್ಯಾಗ್ನೆಟೈಸೇಷನ್ ಈಸ್ ಲಾರ್ಜ್ ಅಂಡ್ ಪಾಸಿಟಿವ್. ನೆಕ್ಸ್ಟ್, ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ಮೋರ್ ದ್ಯಾನ್ ಒನ್ ಆರ್ ಗ್ರೇಟರ್ ದ್ಯಾನ್ ಒನ್. ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ಗ್ರೇಟರ್ ದ್ಯಾನ್ ಒನ್. ನೆಕ್ಸ್ಟ್, ಸಸೆಪ್ಟಬಿಲಿಟಿ ಈಸ್ ಹೈ ಅಂಡ್ ಪಾಸಿಟಿವ್. ಸಸೆಪ್ಟಬಿಲಿಟಿ ಈಸ್ ಹೈ ಅಂಡ್ ಪಾಸಿಟಿವ್. ನೆಕ್ಸ್ಟ್, ಇಟ್ ಒಬೇಸ್ ಕ್ಯೂರಿಸ್ ಲಾ. ಕ್ಯೂರಿಸ್ ಲಾ and these materials move from weak magnetic field to strong magnetic field. Weak magnetic field to strong magnetic field. Next, freely suspended ferromagnetic material
ಫ್ರೀಲಿ ಸಸ್ಪೆಂಡೆಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೀಲ್ಡ್ ಕ್ವಿಕ್ಲಿ 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 ಪಾಯಿಂಟ್ಸ್ ಕ್ವಿಕ್ಲಿ ಪಾಯಿಂಟ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಕ್ವಿಕ್ಲಿ ಪಾಯಿಂಟ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಆ ತರ ಮಟೀರಿಯಲ್ಸ್ ಹೋಗಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಅದರೊಳಗಡೆ ಸಸ್ಪೆಂಡ್ ಮಾಡೋದ ತಡ ಏನಾಗ್ಬಿಡ್ತದ ಸಡನ್ ಆಗಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಅಲರ್ನ್ ಆಗ ಸ್ಟಾರ್ಟ್ ಆಗ್ತದೆ. Quickly points in the direction of external magnetic field. So these are the some properties of diamagnetic material, paramagnetic and ferromagnetic materials. So at least ಐದೈದು ಪ್ರಾಪರ್ಟೀಸ್ ಅನ್ನ ನೆನ್ಪಿಡ್ಬೇಕಾ? ಯಾವುದು ಡಯಾಮ್ಯಾಗ್ನೆಟಿಕ್ ಐದು, ಪ್ಯಾರಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಐದು ನೆನ್ಪಿಟ್ರಂದ್ರೆ ಪ್ಯಾರಾಮ್ಯಾಗ್ನೆಟ್ ಅನ್ನ ಬರಿಬಹುದು ನೆನ್ಪಿರಲಿ. ಸೊ ಹಾಗಾದ್ರೆ ಮೊದಲನೇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದು ನೆನ್ಪಿಡ್ಬೇಕು ಅಂತ ನೋಡ್ರಿ ಇಲ್ಲಿ. ಯಾಕಂದ್ರೆ ರಿಪೀಟೆಡ್ಲಿ ಇದ್ರ ಮೇಲ್ಗಡೆ ಕ್ವಶನ್ಸ್ ಕೇಳಿದಾವ, ಡಿಫರೆನ್ಸ್ ಬಿಟ್ವೀನ್ ಆರ್ ರೈಟ್ ಎನಿ ಫೈವ್ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್. ಒಂದೇದು ನೆಗೆಟಿವ್ ಸಸೆಪ್ಟಬಿಲಿಟಿ. ಸೊ ಒಂದು ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಈಸಿಲಿ ನಾವು ನೆನ್ಪಿಟ್ಕೋಬೇಕಂದ್ರೆ ಒಂದು ಡಯಾ ಇನ್ನೊಂದು ಪ್ಯಾರಾ, ಹೌದಾ? ಸೊ ಹಾಗಾದ್ರೆ ಒಂದೇದು ಸಸೆಪ್ಟಬಿಲಿಟಿ ನೆಗೆಟಿವ್ ಪಾಸಿಟಿವ್ ಯು ಆರ್ ಲೆಸ್ ದನ್ ಒನ್ ಯು ಆರ್ ಗ್ರೇಟರ್ ದನ್ ಒನ್, ಹೌದಾ? ಮ್ಯಾಗ್ನೆಟೈಸೇಷನ್ ಎಂ, ಲೋ ಐಂಡ್ ನೆಗೆಟಿವ್. ಸೊ ಮ್ಯಾಗ್ನೆಟೈಸೇಷನ್ ಲೋ ಐಂಡ್ ಪಾಸಿಟಿವ್ ಓ ಬೇಸ್ ಕ್ಯೂರಿಸ್ ಲಾ, ದಿಸ್ ಇಸ್ ನಾಟ್ ಓ ಬೇಸ್ ಕ್ಯೂರಿಸ್ ಲಾ. Example, water, sodium chloride, next one, copper. One example, then you can answer next one. Along here. ಯಾಕಂದ್ರೆ ಮೂರ್ ಮಾರ್ಕ್ಸ್ ಐದ್ ಮಾರ್ಕ್ಸ್ ಕೇಳುವಷ್ಟು ಪಾಸಿಬಿಲಿಟಿನ, ಬಟ್ ಮೂರ್ ಮಾರ್ಕ್ಸ್ ಕೇಳ್ತಾರ ಈ ತರ ನೆನಪು ಮಾಡ್ಕೋಬಹುದಾ? ಎಷ್ಟೊತ್ತ ಬೇಕು ನೆನಪು ಮಾಡ್ಕೊಳಕ? ಐದ್ ನಿಮಿಷ ಅಂದ್ರೆ ನೀವು ಇಲ್ಲಿಂದ ಅಡ್ಡಾಡ್ಕೋತ ಅಥವಾ ಕುಂತಾಗ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರೆ ಐದು ಪ್ರಾಪರ್ಟೀಸ್ ಏನಾಗ್ಬಿಡ್ತಾವ ಬಂದ್ ಬಿಡ್ತಾವ ನೆನಪಿರ್ಲಿ. ಸ್ವಲ್ಪ ಅದನ್ನ ರೂಢಿ ಮಾಡ್ಕೊರಿ. ಯಾವುದು ಪ್ರಾಪರ್ಟೀಸ್? ಇನ್ನು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ ನೀವು ಎಕ್ಸಾಂಪಲ್ ಸ್ವಲ್ಪ ಸಾಫ್ಟ್ ಐರನ್ ಅಂತ ಹೇಳ್ತೀವಿ ನಾವು. ಸಾಫ್ಟ್ ಐರನ್, ನಿಕ್ಕಲ್, ಕೋಬಾಲ್ಟ್ ಇವೆಲ್ಲ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ ಎಕ್ಸಾಂಪಲ್ಸ್. ಬರ್ದಾಗಿದ್ದಷ್ಟು